ಪ್ರೀತಿ ನಿಜವಾಗ್ಲೂ ಅವಳ ಮೇಲೆ ಅವನಿಗೆ ಅವಳ ಮೇಲೆ ಪ್ರೀತಿ ಇದ್ದಿದ್ರೆ ಹಾಗೆ ಮಾಡ್ತಾ ಇರ್ಲಿಲ್ಲ. ಅವನಿಗೆ ಪ್ರೀತಿ ಜೊತೆ ಪ್ರೀತಿ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ದ್ವೇಷ ಇತ್ತು ಅಂತ ಚೆನ್ನಾಗಿ ಕಾಣ್ತಿದೆ. ಅವ್ರು ಒಂದು ಜೀವ ಕಳ್ಕೊಂಡಿದ್ದಾರೆ, ಅವ್ರಿಗೊಂದು ಜಸ್ಟಿಸ್ ಕೊಡ್ಲಿ ಅಂತ ಅಷ್ಟೇ ಕೇಳೋದು. ಯಾವ ಪೊಲಿಟಿಷಿಯನ್ಸ್ ಅವ್ರು ಕೊಡ್ಲಿ, ಪೊಲಿಟಿಷಿಯನ್ಸ್ ಬೇಕಾಗಿಲ್ಲ, ಜಸ್ಟಿಸ್ ಕೊಡೋಕ್ಕೆ ಒಬ್ರು ಹ್ಯೂಮನ್ ಬೀಯಿಂಗ್ ಆಗಿದ್ರೆ ಸಾಕು ಒಂದು ಜಸ್ಟಿಸ್ ಕೊಡೋಕ್ಕೆ. ಬಿ ಜೆ ಪಿ ಅವ್ರು ಅವ್ರಿಗೆ ಏನು ಬೇಕೋ ಅದು ಹೇಳ್ತಾರೆ, ಕಾಂಗ್ರೆಸ್ ಅವ್ರಿಗೆ ಅವ್ರಿಗೆ ಏನು ಬೇಕೋ ಅದು ಅವ್ರು ಹೇಳ್ತಾರೆ. ಸೊ ಅದನ್ನು ನಾವು ಹೇಳೋಕ್ಕಾಗಲ್ಲ. ನಿಜವಾದ ಆರೋಪಿ ಏನು ಕೊಂದಿದಾನೋ ಅವನಿಗೂ ಅವನಿಗೆ ಡೈರೆಕ್ಟ್ ಗಲ್ಲು ಶಿಕ್ಷೆ ಕೊಡೋಕ್ಕಿಂತ ಅವನಿಗೂ ಒಂದಷ್ಟು ಹಿಂಸೆ ಕೊಟ್ಟು ಗಲ್ಲು ಶಿಕ್ಷೆಗೆ ಏರಿಸಿದ್ರೆ ಅದೊಂದು ಸರಿಯಾದ ಮಟ್ಟ. ನಮ್ಮ ಸರ್ಕಾರದಲ್ಲಿ ಅದು ಹೆಣ್ಮಕ್ಳ ವಿಷಯದಲ್ಲಿ ಕಾನೂನು ಕರೆಕ್ಟಾಗಿ ಕೈಗೆ ತಗೊಳ್ತಾ ಇಲ್ಲ. ಇಂಥ ಅವ್ರನ್ನ ನಮ್ಮ ಸೊಸೈಟಿಯಲ್ಲಿ ಬೆಳೆಸ್ತಿದ್ದೀವಿ ಅಂತ ಅಂದ್ರೇ ಹೆಣ್ಮಕ್ಳಿಗೆ ಅದು ಅವ್ರಿಗಿರೋ ಪ್ರೈವಸಿ ಅವ್ರ ಅವ್ರಿಗಿರೋ ಫ್ರೀಡಮ್ನ ಅವ್ರ ಕಲ್ತ್ಕೊಂಡಂಗಿರುತ್ತೆ. ಸೊ ವಿ ಗೋ ಫಾರ್ ಜಸ್ಟಿಸ್ ಲೈಕ್ ಎನ್ಕೌಂಟರ್ ಓನ್ಲಿ. ಬರೀ ನೇಹ ಅವ್ರದ್ದು ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಹುಡುಗಿಯರಿಗೂ ವಿ ವಾಂಟ್ ಪ್ರೊಟೆಕ್ಷನ್ ಅಂತ ಕೇಳಬೇಕು ಅಂತ ಅನ್ನಿಸ್ತಿದೆ ಈ ಪೊಸಿಷನ್ ಅಲ್ಲಿ. ಸದ್ಯ ನಾನು ಮಲ್ಲೇಶ್ವರಂನ ಮಹಾರಾಣಿ ಅಮ್ಮಣ್ಣಿ ಕಾಲೇಜ್ ಬಳಿ ಇದ್ದೀನಿ. ಸೊ ಈಗ ಏನು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಆಗಿದೆ. ಸೊ ಇದಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾಗಿರುವಂತಹ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ, ಯಾಕಂದ್ರೆ ಪ್ರೀತಿ ಮಾಡ್ಲಿ ಮಾಡದೇ ಇರ್ಲಿ ಅದು ಬೇರೆ ವಿಚಾರ, ಆದ್ರೆ ಪ್ರೀತ್ಸೋರ್ನ ಕೊಲ್ಲೋದು ಎಷ್ಟರ ಮಟ್ಟಿಗೆ ಸರಿ, ಜೊತೆಗೆ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಮತ್ತೆ ಮರಳು ಕಳಿಸಬಾರ್ದು, ಜೊತೆಗೆ ಕಾನೂನು ಸುವ್ಯವಸ್ಥೆ ಕೂಡ ಕರೆಕ್ಟ್ ಆಗಿ ಇರಬೇಕಾಗತ್ತೆ. ಸೊ ಇದೆಲ್ಲದರ ಬಗ್ಗೆ ಸ್ಟೂಡೆಂಟ್ಸ್ ಅನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ತಮ್ಮ ಹೆಸರು? ಮುಹೂರ್ತ. ಓಕೆ, ಈಗ ಹುಬ್ಳಿ ಇನ್ಸಿಡೆಂಟ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ಸೊ ಏನು ಹೇಳ್ತೀರಾ ಇದಕ್ಕೆ? ಆಬ್ವಿಯಸ್ಲಿ ಪೇಯ್ನ್ ಆಗುತ್ತೆ, ಬಿಕಾಸ್ ಒಂದು ಹೆಣ್ಣು ಇಷ್ಟು ವರ್ಷ ಅವ್ರ ಅಪ್ಪ ಅಮ್ಮ ಸಾಕಿ ಎಲ್ಲ ಮಾಡಾದಮೇಲೆ ಈ ಥರ ಲಾಸ್ಟಿಗಾದರೆ ಎಲ್ಲರಿಗೂ ಬೇಜಾರೆ. ಬಿಕಾಸ್ ಒಂದೇ ಇನ್ಸಿಡೆಂಟ್ ಆಗಿಲ್ಲ, ಬ್ಯಾಂಗ್ಳೂರಲ್ಲಿ ಕೂಡ ಎರಡು ಇನ್ಸಿಡೆಂಟ್ಸ್ ಆಗಿದೆ, ಬಟ್ ಅದು ಯಾವಾಗ ಅದು ಆಚೆ ಬಂದಿಲ್ಲ ಜಾಸ್ತಿ. ನೇಹ ಅಮ್ಮ ಅವ್ರದ್ದು ಮಾತ್ರ ಆಚೆ ಬಂದಿದೆ, ಜಾಸ್ತಿ ಫೇಮಸ್ ಆಗ್ತಿದೆ. ಬಟ್ ಬರೀ ನೇಹ ಅವ್ರದ್ದು ಅಂತ ಹೇಳೋಕ್ಕಾಗಲ್ಲ, ಬಟ್ ಎಲ್ಲ ಹುಡುಗಿಯರಿಗೂ ವಿ ವಾಂಟ್ ಪ್ರೊಟೆಕ್ಷನ್ ಅಂತ ಕೇಳಬೇಕು ಅಂತ ಅನ್ನಿಸ್ತಿದೆ ಈ ಪೊಸಿಷನಲ್ಲಿ. ಬಿಕಾಸ್ ನೋಡ್ತಾ ಇದ್ರೆ ಲಾಸ್ಟಿಗೆ ಹುಡುಗಿರಿಗೆ ನಮಗೆ ಪ್ರೊಟೆಕ್ಷನ್ ಬೇಕು, ಅದೊಂದೇ ನಾವು ಕೇಳೋಕ್ಕಾಗೋದು. ಜೊತೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಇದಾಗಿರೋದು ಘಟನೆ, ಸೊ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ. ಸೆಕ್ಯೂರಿಟಿ ಇರಲಿಲ್ವಾ, ಅಥವಾ ಒಂದು ಬಾರಿ ಚುಚ್ಚಿದಾಗ ಯಾರಾದರೂ ಹೋಗಿದ್ರೆ ಸೇವ್ ಮಾಡ್ಬೋದಿತ್ತು ಅಂತ. ಸೊ ಈಗ ಕಾಲೇಜ್ ನಿಮ್ಮ ಕ್ಯಾಂಪಸ್ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳ್ತೀರಾ? ಸೆಕ್ಯೂರಿಟಿ ಇದೆಯಾ ಹೇಗೆ, ಮತ್ತು ರಾಜ್ಯದಲ್ಲಿ ಸಾಕಷ್ಟು ಕಾಲೇಜ್ಗಳಿದೆ, ಸೊ ಅಲ್ಲೆಲ್ಲ ಯಾವ ಥರ ಸೆಕ್ಯೂರಿಟಿ ಇರಬೇಕು ಅಂತ ಅಂದ್ಕೊಳ್ತೀರಾ? ಸೆಕ್ಯೂರಿಟಿ ಆಬ್ವಿಯಸ್ಲಿ ಇರಬೇಕು. ಫಸ್ಟ್ ಆಫ್ ಆಲ್ ನಮ್ಮದು ವುಮೆನ್ಸ್ ಕಾಲೇಜ್ ಆಗಿರೋದ್ರಿಂದ ಸೆಕ್ಯೂರಿಟಿ ಇದೆ, ನಮಗೆ ಚೆನ್ನಾಗೇ ಸೆಕ್ಯೂರಿಟಿ ಇದೆ, ನೋ ಪ್ರಾಬ್ಲಮ್ ವಿತ್ ದ ಸೆಕ್ಯೂರಿಟಿ ಅಟ್ ಆಲ್. ನಮಗೆ ಗೇಟಲ್ಲಾಗಲಿ ಗೇಟಲ್ಲೇ ನೀವು ನೋಡ್ಬೇಕು, ಬಂದಾಗಲೇ ನೋಡ್ಬೋದು, 3-2 ಮೆಂಬರ್ಸ್ ಅಲ್ಲಿ ಸೆಕ್ಯೂರಿಟೀಸ್ ಇರ್ತಾರೆ, ಇಲ್ಲಿ ಪ್ರಿನ್ಸಿಪಲ್ ರೂಮ್ ಹತ್ರನೂ ಸೆಕ್ಯೂರಿಟೀಸ್ ಇರ್ತಾರೆ. ಸೆಕ್ಯೂರಿಟಿ ಪ್ರಾಬ್ಲಮ್ ನಮಗೇನಿಲ್ಲ, ಬಟ್ ಆಬ್ವಿಯಸ್ಲಿ ಕೋವಿಡ್ ಕಾಲೇಜಸಲ್ಲಿ ಸೆಕ್ಯೂರಿಟೀಸ್ ನನ್ನ ಪ್ರಕಾರ ಈ ಥರ ಆದಮೇಲೆ ಅಟ್ಲೀಸ್ಟ್ ಫ್ಲೋರಿಗೊಬ್ರು ಸೆಕ್ಯೂರಿಟಿ ಇದ್ದರೆ ಇಟ್ ವುಡ್ ಬಿ ಗುಡ್ ಆ್ಯಂಡ್ ಇಟ್ ವುಡ್ ಬಿ ಮೋರ್ ಪ್ರೊಟೆಕ್ಟೆಡ್ ಫಾರ್ ಗರ್ಲ್ಸ್ ಆಲ್ಸೋ ಅಂತ ಹೇಳ್ಬೋದು. ಈ ಥರ ಇನ್ಸಿಡೆಂಟ್ಗಳು ಮತ್ತೆ ಆಗಬಾರ್ದು, ಬಟ್ ಆಗ ಹೋಗಿದೆ. ಬಟ್ ಇದನ್ನು ಯಾವುದೇ ರಾಜಕೀಯ ಪಕ್ಷಗಳಿರಲಿ, ಸೊ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾವೆ ಪ್ರೆಸೆಂಟು, ಎಲೆಕ್ಷನ್ ಕೂಡ ಹತ್ರ ಇರೋದ್ರಿಂದ. ಸೊ ಏನು ಹೇಳ್ತೀರಾ, ಆ್ಯಕ್ಚುಲಿ ನಮಗೆ ಜಸ್ಟಿಸ್ ಬೇಕು, ನ್ಯಾಯ ಅನ್ನೋದು ಬೇಕು, ಬಟ್ ಪೊಲಿಟಿಷಿಯನ್ಸ್ ಆ ಥರ ಇಲ್ಲ. ಸೊ ತಮ್ಮ ತಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ, ಒಬ್ಬ ಸ್ಟೂಡೆಂಟಾಗಿ ಏನು ಹೇಳ್ತೀರಾ? ನಮಗೆ ಲೈಕ್ ಯಾವ ಪೊಲಿಟಿಷಿಯನ್ಸ್ ಯಾವ ಪೊಲಿಟಿಕ್ಸು ಬೇಡ ನಮಗೆ. ವಿ ವಾಂಟ್ ಜಸ್ಟ್ ಅ ಗರ್ಲ್ ಹೂ ಹ್ಯಾಸ್ ಲಾಸ್ಟ್ ಅವರ್ ಲೈಫ್, ಅವ್ರೊಂದು ಜೀವ ಕಳ್ಕೊಂಡಿದ್ದಾರೆ, ಅವ್ರಿಗೊಂದು ಜಸ್ಟಿಸ್ ಕೊಡಲಿ ಅಂತ ಅಷ್ಟೇ ಕೇಳೋದು. ಯಾವ ಪೊಲಿಟಿಷಿಯನ್ಸ್ ಅವ್ರು ಕೊಡಲಿ, ಪೊಲಿಟಿಷಿಯನ್ಸ್ ಬೇಕಾಗಿಲ್ಲ ಜಸ್ಟಿಸ್ ಕೊಡೋಕ್ಕೆ, ಒಬ್ರು ಹ್ಯೂಮನ್ ಬೀಯಿಂಗ್ ಆಗಿದ್ರೆ ಸಾಕು ಒಂದು ಜಸ್ಟಿಸ್ ಕೊಡೋಕ್ಕೆ. ದಟ್ಸ್ ಆಲ್ ಎನ್ ಆಫ್ ಅಂತ ಹೇಳ್ತೀವಿ. ಓಕೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ಆಬ್ವಿಯಸ್ಲಿ ಸಿಗಲೇಬೇಕು, ಬಿಕಾಸ್ ಸೆಲೆಬ್ರಿಟೀಸಿಂದ ಹಿಡ್ದು ಒಂದು ಕಾಮನ್ ಮ್ಯಾನ್ವರೆಗೂ ವಿ ವಾಂಟ್ ಜಸ್ಟಿಸ್ ಅಂತ ಎಲ್ಲರೂ ವರ್ಡ್ ಎತ್ತಿದ್ದಾರೆ. ಸೊ ಜಸ್ಟಿಸ್ ಸಿಕ್ಕಿದ್ರೆ ಬೇರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಆನ್ಸರ್ ಸಿಗ್ದಂಗೆ ಆಗುತ್ತೆ. ಅದು ಈಗ ನೇಹಾ ಹಿರೇಮಠ್ ಅವರು ಏನು ಹತ್ಯೆ ಆಗುತ್ತೆ, ಆ ಬಳಿಕ ಒಂದಷ್ಟು ಅವರ ಫೋಟೋಗಳು ವೈರಲ್ ಆಗುತ್ತೆ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ಫೋಟೋಸ್ ಬಗ್ಗೆ ಗೊತ್ತಿಲ್ಲ, ನನಗೆ ಬರೀ ಇದು ಮ್ಯಾಟರ್ ಬಗ್ಗೆ ಅಷ್ಟೇ ಗೊತ್ತಿತ್ತು, ಫೋಟೋಸ್ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಈಗ ಕೆಲವ್ರು ಹೇಳ್ತಾರೆ ಹಿಂದೆ ಪ್ರೀತಿ ಇತ್ತು ಅಂತ. ಪ್ರೀತಿ ಇರಲಿ ಬಿಡಲಿ ಅದು ಸೆಕೆಂಡ್ರಿ, ಆದರೆ ಪ್ರೀತ್ಸ್ದವ್ರನ್ನೇ ಕೊಲ್ಲೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ? ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಆರೋಪಿ ಅಂತ ಏನಾದರೂ ಸಾಬೀತಾದರೆ ಅವ್ರಿಗೆ ಯಾವ ಥರ ಶಿಕ್ಷೆ ಕೊಡಬಹುದು? ಎಲ್ಲ ಹುಡುಗಿಯರ ಹತ್ರನು ಕೇಳಿದ್ರೆ ಒಂದೇ ಒಂದು ವಿಷಯ ಬರೋದು, ಎನ್ಕೌಂಟರ್ ಅಂತ. ಬಿಕಾಸ್ ವಿ ಡೋಂಟ್ ವಾಂಟ್ ಸಚ್ ಪೀಪಲ್ ಟು ಬಿ ಹಿಯರ್. ಒಂದು ಹುಡುಗಿನ ಕೊಲ್ಲೋ ಅಷ್ಟು ಅವರು ಮುಂದೆ ಹೋಗಿದ್ದಾರೆ ಅಂದರೆ ಆಬ್ವಿಯಸ್ಲಿ ನಮ್ಮ ಗೌರ್ಮೆಂಟ್ ಕೂಡ ಅವ್ರನ್ನ ಇರಬೇಕು ಅಂತ ಲಾಸ್ಟಿಗೆ ಕನ್ಸಿಡರ್ ಮಾಡಬಾರ್ದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹೆಸರು? ಪೂನಮ್.
ಓಕೆ, ಈಗ ನೇಹಾ ಪಾಟೀಲ್ ಏನು ನೇಹಾ ಹಿರೇಮಠ ಅವರ ಮರ್ಡರ್ ಬಗ್ಗೆ ಗೊತ್ತಿದ್ಯಾ? ಹೇಗೆ ಏನ್ ಓದ್ತಾ ಇರೋದು? ಬಿ ಕಾಮ್ ಫೈನಲ್ ಇಯರ್. ಈಗ ನೇಹಾ ಹಿರೇಮಠ ಅವ್ರದ್ದು ಇನ್ಸಿಡೆಂಟ್ ಗೊತ್ತೇ ಇದೆ, ಸೊ ಏನ್ ಅನ್ಸುತ್ತೆ ಫಸ್ಟ್ ಗೊತ್ತಾದ ತಕ್ಷಣ ನಿಮ್ಗೆ ಏನ್ ಅನ್ಸ್ತು? ನನಗೆ ಫಸ್ಟ್ ಗೊತ್ತಾದ ತಕ್ಷಣ ಆಗ್ಲಿ ಈ ತರ ಇನ್ಸಿಡೆಂಟ್ ನಮಗೆ ಫಸ್ಟ್ ಟೈಮ್ ಗೊತ್ತಾಗ್ತಿಲ್ಲ. ಈ ತರ ತುಂಬಾ ಇನ್ಸಿಡೆಂಟ್ಸ್ ನಮಗೆ ಗೊತ್ತಾಗಿದೆ, ಬಟ್ ಅದಕ್ಕೆ ಏನ್ ಇವ್ರು ಮಾಡ್ತಾ ಇದಾರೆ, ಏನ್ ಪ್ರಿಕಾಷನ್ಸ್ ತಗೊಂಡಿದ್ದಾರೆ? ಇದಕ್ಕಿಂತ ಮುಂಚೆ ಎಷ್ಟೋ ಹುಡುಗಿನ ಹತ್ರ ಕೊಂದ್ಬಿಟ್ಟು ಚೀಲದಲ್ಲಿ ಕಟ್ ಮಾಡಿ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು ಆ ತರ ಇನ್ಸಿಡೆಂಟ್ಸ್ ಇದೆ. ಇದು ಯಾಕೆ ಈ ತರ ಎಲೆಕ್ಷನ್ಸ್ ಬರ್ತಾ ಇರೋ ಟೈಮಲ್ಲೇ ಯಾಕೆ ಇದನ್ನ ವೈರಲ್ ಮಾಡ್ತಾ ಇದಾರೆ ಇಷ್ಟೊಂದು? ಇದನ್ನ ಇದಾಗಿ ಎಷ್ಟೋ ದಿನ ಆಗಿದೆ, ಬಟ್ ಯಾಕೆ ಇದನ್ನ ಇವಾಗ ಅದನ್ನ ಪ್ರೊವೋಕ್ ಮಾಡ್ತಾ ಇದಾರೆ ಇಷ್ಟೊಂದು? ಇದನ್ನ ಅವತ್ತೇ ಅವ್ರನ್ನ ಆಕ್ಷನ್ ತಗೋಬೇಕು. ಇದು ಒಂದು ಹುಡುಗಿಗಲ್ಲ, ನೇಹಾಗಲ್ಲ, ಇದೇ ತರ ಎಷ್ಟೋ ಹುಡುಗಿರ್ಗಾಗಿದ್ದಾರೆ. ಧರ್ಮಸ್ಥಳದ ಒಂದು ಇನ್ಸಿಡೆಂಟ್ ಆಗಿತ್ತು, ಅವಾಗ್ಲೇನೆ ಇವ್ರ ಒಂದು ಸೊಲ್ಯೂಷನ್ ತಗೋಬೋದಿತ್ತಲ್ಲ. ಅದನ್ನ ಬಿಟ್ಟು ಇವಾಗ ಈ ನೇಹಾ ಆಯ್ತು, ನಾಳೆ ಇನ್ನೊಂದು ಯಾರು ಆಗ್ತಾಳೆ? ಅವಾಗ್ಲೂ ಎಲ್ಲರೂ ಇದೇ ತರ ಇಂಟರ್ವ್ಯೂ ಮಾಡ್ಬಿಟ್ಟು ಎಲ್ಲರೂ ಕೇಳ್ತಾರೆ ಏನು, ಎಲ್ಲರೂ ಹೇಳ್ತಾರೆ ಅಫ್ಕೋರ್ಸ್ ನಮಗೆ ಜಸ್ಟಿಸ್ ಬೇಕು. ನೇಹಾಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳ್ತೀರಾ, ಯಾವುದೇ ಪಕ್ಷ ಅಧಿಕಾರದಲ್ಲಿ ಇದ್ರು ಕೂಡ ಯಾರೇ ಆಗ್ಲಿ ಅದು ಸರಿಯಾಗಿಲ್ಲ. ಅದು ಸರಿ ಮಾಡು ಬರೋ ವ್ಯಕ್ತಿನೂ ತುಂಬಾ ಕಷ್ಟ ಇದೆ, ಬಾಯಲ್ಲಿ ಹೇಳ್ತಾರೆ ಹೊರತು ಯಾರು ಅದನ್ನ ಇನ್ನ ಮಾಡ್ಲಿಲ್ಲ. ಎಷ್ಟೋ ವರ್ಷಗಳಿಂದ ಇದು ನಡೀತಾ ಇದೆ, ಇದು ಈ ವರ್ಷ ಅಲ್ಲ, ಈ ತಿಂಗಳಲ್ಲಿ ನಡೀತಾ ಇರಲ್ಲ. ಇದನ್ನ ಅವ್ರ ಸೊಲ್ಯೂಷನ್ ತಗೊಳ್ಳೋದಾಗಿದ್ರೆ ಯಾವತ್ತೋ ತಗೋಬೋದಿತ್ತು. ಅವ್ರನ್ನ ಜಸ್ಟ್ ಒಂದು ಏನ್ ಮಾಡ್ಬೋದು ಅಂತ ಎಲ್ಲರನ್ನ ಬಂದು ಕೇಳಕ್ಕಿಂತ ಏನ್ ಮಾಡಿದೀವಿ ಅಂತ ಹೇಳೋದು. ನಿಮ್ ಪ್ರಕಾರ ಇವಾಗ ಆರೋಪಿ ಅಂತ ಸಾಬೀತಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ, ಏನ್ ಶಿಕ್ಷೆ ಕೊಡ್ಬೋದು ಆರೋಪಿಗೆ? ಆರೋಪಿಗೆ ಹೇಗೆ ಅವನು ನಿಜವಾದ ಆರೋಪಿ ಏನ್ ಕೊಂದಿದಾನೋ ಅವನಿಗೂ, ಅವನಿಗೆ ಡೈರೆಕ್ಟ್ ಗಲ್ಲು ಶಿಕ್ಷೆ ಕೊಡೋಕ್ಕಿಂತ ಅವನಿಗೂ ಒಂದಷ್ಟು ಹಿಂಸೆ ಕೊಟ್ಟು ಗಲ್ಲು ಶಿಕ್ಷೆಗೆ ಏರ್ಸಿದ್ರೆ ಅದೊಂದು ಸರಿಯಾದ ಮಟ್ಟ. ಅಂಡ್ ಇದೇ ತರ ನೆಕ್ಸ್ಟ್ ಏನಾಗುತ್ತೆ, ಓ ಯಾವುದೋ ಒಂದು ನನಗೆ ಯಾವ ಕಂಟ್ರಿಲಿ ಅಂತ ಗೊತ್ತಿಲ್ಲ, ಒಂದು ಕಳ್ತನ ಮಾಡಿದ್ರೇ ಅವನ ಕೈನ ಕತ್ತರಿಸ್ಬಿಟ್ಟು ಅವನ ಕೊಲ್ತಾರೆ. ಈ ತರ ನಮ್ಮ ಇಂಡಿಯಾದಲ್ಲಿ ಒಂದು ಆದ್ರೆ ಅವಾಗ ಪ್ರತಿಯೊಂದು ಒಂದು ಗಂಡ್ ಮಕ್ಳಿಗೆ ಈ ತರ ಮಾಡೋರಿಗೆ ಒಂದು ಭಯ ಅನ್ನೋದು ಬರುತ್ತೆ. ಅಂದ್ರೆ ಕಾನೂನು ಬಿಗಿಯಾಗಿ ಇಲ್ಲದೆ ಇರೋದೇ ಈ ರೀತಿ ರಿಪೀಟ್ ಆಗ್ತಾ ಇದೆ ಅಂತ ನಮ್ಮ ಸರ್ಕಾರದಲ್ಲಿ, ಅದು ಹೆಣ್ಮಕ್ಳು ವಿಷಯದಲ್ಲಿ ಕಾನೂನು ಕರೆಕ್ಟ್ ಆಗಿ ಕೈ ತಗೊಳ್ತಾ ಇಲ್ಲ. ಇವಾಗ ಒಂದು ಇದನ್ನ ನೋಡಿ, ನೀವೇ ಬೇಕಾದ್ರೆ ನೋಡಿ, ಒಂದು ವಾರ ಎರಡು ವಾರ ಹಾಕೊಂಡು ಟಿವಿನಲ್ಲಿ ತೋರಿಸ್ತಾರೆ, ಅದಾದ್ಮೇಲೆ ಅದನ್ನ ಹಂಗೆ ಕ್ಲೋಸ್ ಮಾಡ್ತಾರೆ. ಸೊ ಈಗ ಪೇರೆಂಟ್ಸ್ಗೆಲ್ಲ ಒಂದ್ ಸ್ವಲ್ಪ ಭಯ ಆಗಿರುತ್ತಾ ಹೇಗೆ ಈ ಒಂದು ಘಟನೆಯನ್ನ ನೋಡಿದಾಗ? ಯಾರಿಗೆ ಆಗ್ಲಿ, ಇವಾಗ ಯಾರು ಇವಾಗ ಕಾಲೇಜಲ್ಲಿ ಓದ್ತಾ ಇದೀವಿ, ಏನೋ ನಾವು ಗರ್ಲ್ಸ್ ಕಾಲೇಜಲ್ಲಿ ಓದ್ತಾ ಇದೀವಿ, ನಮ್ಮ ಪೇರೆಂಟ್ಸ್ಗೆ ಅಷ್ಟು ಭಯ ಇಲ್ದಿರ್ಬೋದು, ಆದ್ರೆ ಕೋಯೆಡಲ್ಲಿ ಓದ್ತಾ ಇರೋ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಬೇರೆ ತರಾನೇ ಭಯ ಶುರುವಾಗ್ಬೋದು. ಅಲ್ಲಿ ಟಿವಿನಲ್ಲಿ ಹೇಳ್ತಾರೆ ಹುಡುಗಿ ಯಾವ ತಪ್ಪು ಇಲ್ಲ ಬಂದು ಹುಡುಗ ಚುತ್ತಿದ ಅಂದಾಗ ಪ್ರಪಂಚದಲ್ಲಿರೋ ಎಲ್ಲ ಪೇರೆಂಟ್ಸ್ಗೆ ಅದು ಭಯ ಆಗೋ ವಿಷಯನೇ ಅಲ್ವಾ? ಓಕೆ, ಬಟ್ ಈ ಹಿಂದೆ ಇಬ್ರು ಲವ್ ಮಾಡ್ತಿದ್ರು ಅನ್ನೋ ವಿಚಾರ ಕೂಡ ಹೇಳ್ತಾ ಇದಾರೆ ಸಾಕಷ್ಟು ಜನ. ಸೊ ಬಟ್ ಕೂತು ಮಾತಾಡ್ಬೋದಿತ್ತು ಅಂತ ಅನ್ಸುತ್ತಾ? ಯಾಕಂದ್ರೆ ಪ್ರೀತಿಸೋರ್ನ ಕೊಲ್ಲೋದು ಅಷ್ಟು ಸುಲಭ ಅಲ್ಲ. ಈ ಇನ್ಸಿಡೆಂಟ್ ನೋಡಿದಾಗ ನಿಜಕ್ಕೂ ಬೇಜಾರಾಗತ್ತೆ. ಯಾರು ಪ್ರೀತಿ ಮಾಡಿರೋನು ಅವ್ನು ತನ್ನ ಹುಡುಗಿನ ಕೊಲ್ತಾನೋ ಅವ್ನು ಪ್ರೀತಿನೇ ಮಾಡಿರಲ್ಲ. ಪ್ರೀತಿ ಮಾಡಿರೋರು ಅವ್ಳು ಎಲ್ಲೇ ಇರಲಿ ಚೆನ್ನಾಗಿರ ನಾವು ಯೂಶ್ವಲಿ ಎಲ್ಲ ಕೇಳ್ತೀವಲ್ವ, ಅವ್ರ ಪಾಂಡಿ ಬಿಟ್ಟು. ಬಟ್ ಆ ಹುಡುಗನ್ಗೆ ಅಲ್ಲಿ ಇದ್ದಿದ್ದು ದ್ವೇಷ, ಪ್ರೀತಿ ಕಾಣಲಿಲ್ಲ, ಅವನಿಗೆ ಇದ್ದಿದ್ದು ದ್ವೇಷ. ಅಲ್ಲಿ ಪ್ರೀತಿ ನಿಜವಾಗ್ಲೂ ಅವಳ ಮೇಲೆ, ಅವನಿಗೆ ಅವಳ ಮೇಲೆ ಪ್ರೀತಿ ಇದ್ದಿದ್ರೆ ಹಾಗೆ ಮಾಡ್ತಾ ಇರಲಿಲ್ಲ. ಅವನಿಗೆ ಪ್ರೀತಿ ಜೊತೆ ಪ್ರೀತಿ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ದ್ವೇಷ ಇತ್ತು ಅಂತ ಚೆನ್ನಾಗಿ ಕಾಣ್ತದೆ. ಒಂದು ಕಾಲೇಜ್ ಕ್ಯಾಂಪಸ್ ಒಳಗಡೆ ನುಗ್ಗಿಬಿಟ್ಟು ಅಷ್ಟು ಸತಿ, ಇವಾಗ ನೀವು ಹೇಳ್ಬೋದು ಬೇರೆ ಯಾರಾದರೂ ಬಂದು ಸೆಕ್ಯೂರಿಟಿ ತಡಿಬೋದು, ಅವ್ರಿಗೂ ಒಂದು ಭಯ ಇರುತ್ತೆ. ಇವಾಗ ನಾವೇ ಆದರೆ ನಡೀತಾ ಇದ್ರೆ ನಮಗೂ ಎಲ್ಲಾದರೂ ಚುಚ್ಚಬಹುದು, ನಮಗೂ ಏನಾದರೂ ಮಾಡ್ಬಿಡು ಅಂತ ಭಯ ಇರುತ್ತೆ. ಸೊ ಅದಕ್ಕೆ ಯಾರು ಮುಂದೆ ಹೋಗ್ಬಿಟ್ಟು ಪ್ರೊಟೆಕ್ಟ್ ಮಾಡೋಕೆ ಹೋಗೋದು ತುಂಬ ಕಮ್ಮಿ. ಸೊ ಅದನ್ನ ಯಾವ ರೀತಿ ಸೆಕ್ಯೂರಿಟಿ ಆಗಿ ತಗೋಬೋದು ಅಂತ ಯೋಚನೆ ಮಾಡ್ಬೋದು. ಓಕೆ, ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ ಈ ಕಾನೂನು ವ್ಯವಸ್ಥೆಯಲ್ಲಿ? ಈ ಪ್ರೆಸೆಂಟ್ ಇರೋ ಕಾನೂನು ವ್ಯವಸ್ಥೆಯಲ್ಲಿ ಒಂದಷ್ಟು ದಿನ ಜೈಲಿಗಾಗ್ಬೋದು. ಅವರಿಗೆ ತಕ್ಕ ಶಿಕ್ಷೆ ಏನು ಕೊಡಬೇಕಾಗುತ್ತೋ ಅದನ್ನ ಇವರು ಖಂಡಿತವಾಗ್ಲೂ ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಕಾಂಗ್ರೆಸ್ನವ್ರು ಹೇಳ್ತಾರೆ ಅದೇ ಅಂದ್ರೆ ವೈಯಕ್ತಿಕ ವಿಚಾರ ಅಂತ, ಬಿ ಜೆ ಪಿ ಅವ್ರು ಹೇಳ್ತಾರೆ ಸೊಲವು ಜಿಹಾದ್ ಇರಬಹುದು ಅಂತ. ಸೊ ರಾಜಕೀಯಕ್ಕಾಗಿ ಬಳಸ್ಕೊಳ್ತಾ ಇದಾರ ರಾಜಕೀಯದವರು ಕೂಡ? ಹಾ, ಇದು ಖಂಡಿತವಾಗ್ಲು ಯಾವಾಗ್ಲೂ ಆಗಿರೋದ್ನ. ಇವಾಗ ತಗೋಬಂದು ಇಷ್ಟೆಲ್ಲ ಇದು ಮಾಡ್ತಾ ಇದಾರೆ ಅಂದ್ರೆ ಎಲೆಕ್ಷನ್ ಪರ್ಪಸ್ ಹೋಗ್ತಾರೆ. ಬಿ ಜೆ ಪಿ ಅವ್ರು ಅವ್ರಿಗೆ ಏನ್ ಬೇಕೋ ಅದು ಹೇಳ್ತಾರೆ, ಕಾಂಗ್ರೆಸ್ ಅವ್ರಿಗೆ ಏನ್ ಬೇಕೋ ಅದು ಅವ್ರು ಹೇಳ್ತಾರೆ. ಸೊ ಅದನ್ನ ನಾವು ಹೇಳಕ್ಕಾಗಲ್ಲ. ಓಕೆ, ನಿಮ್ ಪ್ರಕಾರ ಏನ್ ಶಿಕ್ಷೆ ಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಆರೋಪ ಸಾಬೀತಾದ್ರೆ, ಅಪರಾಧಿ ಅಂತ ಆದ್ರೆ? ಅದೇ ಹೇಳಿದ್ನಲ್ಲ, ಅವ್ನು ಹೇಗ್ ಚಿತ್ರಹಿಂಸೆ ಕೊಡ್ನೋ ಹಾಗೆ ಚಿತ್ರಹಿಂಸೆ ಕೊಟ್ಟು ಗಲ್ಲು ಶಿಕ್ಷೆ ಹೇರಿಸ್ಬೇಕು ಅನ್ನೋದು. ಓಕೆ, ಥ್ಯಾಂಕ್ ಯು. ಮೇಡಮ್, ತಮ್ಮ ಹೆಸರು? ರಮ್ಯಾ ಮ್ಯಾಮ್. ಓಕೆ, ನೇಹಾ ಹಿರೇಮಠ ಅವರ ಹತ್ಯೆ ವಿಚಾರ ಗೊತ್ತಾಗಿದೆ ಅನ್ಸುತ್ತೆ. ಸೊ ಗೊತ್ತಾದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ಮ್ಯಾಮ್, ಅಗೇನ್ ಅಂಡ್ ಅಗೇನ್ ದ ಸೇಮ್ ಥಿಂಗ್ಸ್ ಆರ್ ರಿಪೀಟಿಂಗ್ ಅಂತ ಅನ್ಬೋದು. ಒಂದು ಆಂಧ್ರ ಪ್ರದೇಶಲ್ಲೂ ನಡೆದಿತ್ತು, ಐ ಮೀನ್ ತೆಲಂಗಾಣದಲ್ಲಿ ಹೈದರಾಬಾದ್ ಅಲ್ಲಿ ಅಲ್ಲೂ ನಡೆದಿತ್ತು, ದ ಸೇಮ್ ವೇ ಫೋರ್ ಮೆಂಬರ್ಸ್ ಕಿಲ್ ಮಾಡಿದ್ದಿತ್ತು, ಅದೇ ಸೇಮ್ ರೀಕಾಲ್ ಆಗ್ತಾ ಇರುತ್ತೆ ಮ್ಯಾಮ್. ಇವಾಗ ಏನ್ ಮಾಡಿದ್ರು ಲೈಕ್ ಪ್ರೊಟೆಕ್ಷನ್ ಇರಬೇಕು, ಎಲ್ಲ ಆ್ಯಪ್ಸ್ ಎಲ್ಲ ತೊಗೊಂಡ್ಬರ್ತಿದ್ದಾರೆ, ಬಟ್ ಏನಂದ್ರೆ ಇವರು ಕಿಲ್ ಮಾಡೋರು ಆರ್ ಸಮಥಿಂಗ್ ಏನಾದರೂ
ಗರ್ಲ್ಸ್ಗೆ ಹಾನಿ ಮಾಡಬೇಕು ಅಂದ್ಕೊಂಡಿರೋ ಅವರು ಎಲ್ಲರೂ ಪಬ್ಲಿಕ್ ಮುಂದೆ ಮಾಡಲ್ಲ ಅಲ್ಲ ಮ್ಯಾಮ್. ಸ್ವಲ್ಪ ದೇ ವಿಲ್ ಟೇಕ್ ದೆಮ್ ಟು ಔಟ್ಸ್ಕರ್ಟ್ಸ್ ಆರ್ ಸಮ್ವೇರ್ ವೇರ್ ನಾನ್ ಪಬ್ಲಿಕ್ ಯಾರು ಜಾಸ್ತಿ ಇಲ್ವೋ ಅಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ವಿ ರಿಕ್ವೆಸ್ಟ್ ದಟ್ ಎಲ್ಲ ಕಡೆಯೂ ಪೊಲೀಸ್ ಅವ್ರು ಇದ್ದಾರೆ, ಬಟ್ ಆದ್ರೂ ಇನ್ನೂ ಸ್ವಲ್ಪ ಇಂಪ್ರೊವೈಸೇಷನ್ಸ್ ಮಾಡ್ತಾ ಇದ್ರೆ ಲೈಕ್ ಪಬ್ಲಿಕ್ಗೆ ಸೊಸೈಟಿಗೆ ಹೆಲ್ಪ್ ಆಗೋ ಥರ ದಟ್ ವುಡ್ ಬಿ ಬೆಟರ್ ಮ್ಯಾಮ್. ಕಾಲೇಜ್ ಕ್ಯಾಂಪಸ್ಸಲ್ಲಿ ಈ ಘಟನೆ ನಡೆದಿರೋದ್ರಿಂದ ಪೋಷಕರಿಗೂ ಕೂಡ ಸಾಕಷ್ಟು ಏನು ಆತಂಕ ಇರುತ್ತೆ. ಸೊ ನಿಮ್ಮನೆಲ್ಲೆಲ್ಲ ಡಿಸ್ಕಷನ್ ಮಾಡಿದ್ರ ಹೇಗೆ ಈ ವಿಚಾರಕ್ಕೆಲ್ಲ? ಹಾಂ ಮ್ಯಾಮ್, ಫಸ್ಟ್ ನಾನೇ ಹೇಳಿದೆ ನಮ್ಮ ಮದರ್ಗೆ ಫಾದರ್ಗೆ ಈ ಥರ ಆಯಿತು, ನಾನು ನ್ಯೂಸ್ ನೋಡ್ತಿದ್ದೆ ಈ ಥರ ಆಯಿತು ಅಂತ. ದೆನ್ ದೇವೇರ್ ಲೈಕ್ ಇದು ಆಗ್ತಾನೇ ಇದೆ ಬಟ್ ಎಂಡ್ ಇರ್ತಿಲ್ಲ, ದಟ್ ಈಸ್ ವಾಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ರಿ. ಬಟ್ ಕಾಲೇಜ್ ಕ್ಯಾಂಪಸಲ್ಲಿ ಅಂದರೆ ಮ್ಯಾಮ್ ನಮ್ಮ ಕ್ಯಾಂಪಸ್ ತೊಗೊಂಡ್ರಿ ಇಟ್ ಈಸ್ ವೆರಿ ಟೈಟ್ ಸೆಕ್ಯೂರ್ಡ್. ಇವಾಗ ನಮ್ಮ ಪೇರೆಂಟ್ಸ್ ಆಚೆ ಕಡೆ ಬಂದರೆ ನಾವು ಅಲ್ಲಿ ಹೋಗಿ ಕರ್ಕೊಂಬರೋವರೆಗೂ ಅವ್ರನ್ನ ಬಿಡೋಲ್ಲ ಕ್ಯಾಂಪಸ್ ಒಳಗಡೆ. ಇವನ್ ಎನಿ ಫ್ರೆಂಡ್ ಅವ್ರು ನಮ್ಮ ಫ್ರೆಂಡ್ ನನ್ನ ರಿಲೇಟಿವ್ ನನ್ನ ಗರ್ಲ್ ಫ್ರೆಂಡ್ ಗರ್ಲ್ಸ್ ಅಲ್ಲೇ ಫಿಮೇಲ್ ಬೆಸ್ಟೀಸ್ ಅಲ್ಲೇ ಬಂದ್ರು ಬೇರೆ ಕಾಲೇಜಸ್ಸಿಂದ ದೇಲ್ ಮೇಕ್ ದೆಮ್ ಔಟ್ ಸ್ಟ್ಯಾಂಡ್ ಔಟ್ಸೈಡ್ ಗೇಟ್. ನಾವು ಹೋಗ್ಬಿಟ್ಟು ನಾವು ಅಲ್ಲಿ ಹೋಗ್ಬಿಟ್ಟು ಕರೆಯೋವರೆಗೂ ಅವ್ರನ್ನ ಒಳಗಡೆ ಬಿಡಲ್ಲ. ಸೊ ಈ ಥರ ಇರೋ ಜಾಗದಲ್ಲಿ ಲೈಕ್ ಸೆಕ್ಯೂರಿಟಿ ಟೈಟ್ ಸೆಕ್ಯೂರಿಟಿ ಇದೆ ನಮ್ಮ ಕ್ಯಾಂಪಸ್ಗೆ ಬಂದರೆ, ಬಟ್ ಅದರ್ ಕ್ಯಾಂಪಸಸ್ ಆಲ್ಸೋ ಶುಡ್ ಹ್ಯಾಪನ್ ದ ಸೇಮ್ ವೇ ಅಂತ ನಾವು ಅನ್ಕೊತೀವಿ. ಇವಾಗ ಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ, ಎಸ್ ಅವರು ಪ್ರೀತಿಯಿಂದ ಕೊಲ್ದ್ರು ದ್ವೇಷದಿಂದ ಕೊಲ್ದ್ರು ಅದು ಸಪ್ರೇಟ್ ಟಾಪಿಕ್, ಬಟ್ ಈ ಶುಡ್ ನಾಟ್ ಬಿ ಡನ್ ಇನ್ ದ ಕಾಲೇಜ್ ಕ್ಯಾಂಪಸ್. ಯಾಕಂದರೆ ಇವಾಗ ಪೇರೆಂಟ್ಸ್ಗೂ ಜಾಸ್ತಿ ಭಯ ಆತಂಕ ಎಲ್ಲ ಶುರುವಾಗುತ್ತೆ. ಯಾಕಂದರೆ ಇವಾಗ ನಾನು ಕೋವಿಡ್ ಕಾಲೇಜಿಗೆ ಕಲಿಸ್ತಾ ಇದ್ದರೆ ನನ್ನ ಗರ್ಲ್ ಐ ಮೀನ್ ನನ್ನ ಡಾಟರ್ ಲೈಫ್ ಹೆಂಗೆ ಹೋಗುತ್ತೆ ಆ ಥರ ಭಯದಿಂದನೇ ಸ್ವಲ್ಪ ಜನ ವಾಂಟೆಡ್ಲಿ ಓನ್ಲಿ ಗರ್ಲ್ಸ್ ಕಾಲೇಜ್ ಓನ್ಲಿ ಬಾಯ್ಸ್ ಕಾಲೇಜಲ್ಲಿ ಹಾಕ್ತಾರೆ. ಯಾಕಂದರೆ ಓಕೆ ಇಲ್ಲಿ ಬೇರೆ ಅವರವರೇ ಇರ್ತಾರೆ, ದೇ ಮೈಟ್ ಮೇಕ್ ಗುಡ್ ಫ್ರೆಂಡ್ಸ್ ಅಂತ, ಬಟ್ ಕೋವಿಡಲ್ಲೂ ಗುಡ್ ಫ್ರೆಂಡ್ಸೇ ಇರ್ತಾರೆ. ಬಟ್ ಈ ಥರ ಎಲ್ಲ ಇನ್ಸಿಡೆಂಟ್ಸ್ ನಡೆದಾಗ ಗರ್ಲ್ಸ್ಗೂ ಬಾಯ್ಸ್ಗೂ ಒಲೆ ದೇ ಫೀಲ್ ವೆರಿ ಅಪ್ಸೆಟ್, ಯಾಕೆ ನಾನು ಕೋವಿಡ್ ಕಾಲೇಜಿಗೆ ಬರ್ತಾ ಇದ್ದೀನಿ ಅಂತ. ಈ ಥರ ಸ್ಟೂಡೆಂಟ್ಸ್ ಮೈಂಡಲ್ಲೂ ಎಫೆಕ್ಟ್ ಆಗುತ್ತೆ ಮ್ಯಾಮ್, ಮೆಂಟಲ್ ಪ್ರೆಷರ್ ಸ್ಟೂಡೆಂಟ್ಸ್ಗೂ ಬರುತ್ತೆ, ಪೇರೆಂಟ್ಸ್ಗೇನೆ ಅಲ್ಲ. ಪೇರೆಂಟ್ಸ್ ವಿಲ್ ಥಿಂಕ್ ಎಸ್ ಅದು ನನ್ನ ಮಗಳಿಗೆ ಏನಾಗುತ್ತೆ ಅಂತ. ಈ ಇನ್ಸಿಡೆಂಟನ್ನು ನೋಡಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ಹ್ಞೂ ಮ್ಯಾಮ್ ಆಬ್ವಿಯಸ್ಲಿ ಶಾಕ್ ಆಗುತ್ತೆ, ಬಿಕಾಸ್ ಅದು ಔಟ್ಸ್ಕರ್ಟ್ಸಲ್ಲಿ ಬೇರೆ ಕಡೆ ಆಗಿದ್ದಿದ್ರೆ ನಾವು ಅನ್ಕೊಂತಿದ್ರಿ ಇದು ಜನರಲ್ ಹಿಂಗೆ ನಡೀತಾ ಇತ್ತೆ ಇನ್ನೂ ಸ್ಟಾಪ್ ಆಗಿಲ್ಲ ಅಂತ. ಬಟ್ ಆ್ಯಸ್ ಇಟ್ ಈಸ್ ಇನ್ ದ ಕಾಲೇಜ್ ಕ್ಯಾಂಪಸ್ ಅದು ಸ್ವಲ್ಪ ಟೀಚರ್ಸ್ ಅವ್ರದ ಸೆಕ್ಯೂರಿಟಿ ಅವ್ರು ಸ್ವಲ್ಪ ನೋಡ್ಕೊಂಡು ಇರಬೇಕಿತ್ತು ಅಂತ ಅನಿಸುತ್ತೆ ಮ್ಯಾಮ್. ಯಾಕಂದರೆ ಅವರು ಅಷ್ಟು ಸಲ ಚುಚ್ಚೋವರೆಗೂ ಏನು ಮಾಡ್ತಿದ್ರು, ಸಮ್ ಒನ್ ಮೈಟ್ ಗೋನ್ ಆ್ಯಂಡ್ ಸೇವ್ ಡರ್ ಅಲ್ವಾ. ಈಗ ಮರ್ಡರ್ ಆಗ್ತಾ ಇದ್ದಂಗೆ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗುತ್ತೆ. ಸೊ ಈ ಹಿಂದೆ ಪ್ರೀತಿಸ್ತಾ ಇದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳ್ಬರುತ್ತೆ. ಸೊ ಹಾಗಾಗಿ ಪ್ರೀತಿಸಿದವ್ರನ್ನ ಕೊಲ್ಲೋದು ಅಷ್ಟು ಸುಲಭ ಅಲ್ಲ, ಬಟ್ ಈ ಇನ್ಸಿಡೆಂಟನ್ನು ನೋಡಿದಾಗ ಬೇರೆ ಥರ ಇದೆ ಅಂತ ಅನ್ಸುತ್ತಾ ಹೇಗೆ? ಮ್ಯಾಮ್ ಅದು ಅವ್ರಿಗೆ ಬಿಟ್ಟಿರೋದು ಮ್ಯಾಮ್, ನಾವು ಹೇಳೋಕ್ಕಾಗಲ್ಲ. ಲೈಕ್ ಪ್ರೀತಿಸಿರೋ ಅವರು ಮೆಂಟಲ್ ಅವ್ರ ಕಂಡೀಷನ್ ಏನಿದೆ ಅಂತಲೂ ನೋಡ್ಕೋಬೇಕು, ಇಫ್ ದೇ ಆರ್ ಸ್ಟೇಬಲ್ ಆರ್ ವಾಟ್ ಅಂತ. ಅವ್ರು ಲವ್ ಮಾಡ್ತಿದ್ದೀನಿ ಪ್ರೀತಿಸ್ತಿದ್ದೀನಿ ಅನ್ನೋ ಅಷ್ಟಕ್ಕೆ ಏನೂ ಇಲ್ಲ ಮ್ಯಾಮ್, ಬಿಕಾಸ್ ಎಲ್ಲರೂ ಮಾಡ್ತಾರೆ. ಪೇರೆಂಟ್ಸ್ ವಿಲ್ ಲವ್ ದೇರ್ ಸನ್ಸ್ ಆರ್ ಡಾಟರ್ಸ್, ಆಮೇಲೆ ಟೀಚರ್ಸೂ ಹಂಗೆ. ಇವಾಗ ಯಾರು ಸ್ಟೂಡೆಂಟ್ಸ್ ಬಂದ್ರೂ ಅವ್ರ ಚಿಲ್ಡ್ರನ್ ಥರನೇ ಟೇಕ್ ಕೇರ್ ಮಾಡ್ತಾರೆ ಕಾಲೇಜಸ್ಸಲ್ಲಿ. ಸೊ ಅವರು ಯಾರೋ ಬಂದ್ಬಿಟ್ಟು ನಾನು ಪ್ರೀತಿಸ್ತಿದ್ದೀನಿ ನಾನು ಕೊಲ್ತೆ ಅಂತ ಅದು ಎಲ್ಲ ಕಲಿಸೋದು ಇಟ್ಸ್ ವೇಸ್ಟ್ ಆಫ್ ಟೈಮ್ ಅನ್ಸುತ್ತೆ. ತುಂಬ ಜನ ಹೇಳ್ತಾರೆ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರೀತಿ ಮಾಡೋದು ಕೂಡ ಇಷ್ಟರ ಮಟ್ಟಿಗೆ ಸರಿ ಅಂತ. ಈ ಥರ ಇನ್ಸಿಡೆಂಟ್ ನೋಡಿದಾಗ ಓದೋ ಟೈಮಲ್ಲಿ ಓದಬೇಕು ಅಂತ ಅನ್ಸುತ್ತಾ ಹೇಗೆ? ಹ್ಞೂ ಮ್ಯಾಮ್, ಓದೋ ಟೈಮಲ್ಲಿ ಓದಲೇಬೇಕು ಮ್ಯಾಮ್ ಆಬ್ವಿಯಸ್ಲಿ, ಬಿಕಾಸ್ ನಿಮಗೆ ಲೈಫ್ ಇದು 4 ಇಯರ್ಸ್ ವಾಟ್ ಎವರ್ ಆರ್ 5 ಇಯರ್ಸ್ ನಿಮ್ಮ ಕಾಲೇಜ್ ಲೈಫ್ ಮತ್ತೆ ನಿಮಗೆ ವಾಪಸ್ ಬರಲ್ಲ. ಇವಾಗ ನೀವು ಲವ್ ಮಾಡಬೇಕು ಅಂದರೆ ಆಫ್ಟರ್ ಯುವರ್ ಎಜುಕೇಷನ್ ಯು ಕ್ಯಾನ್ ಗೋ ಆ್ಯಂಡ್ ಲವ್ ಸಮ್ ಒನ್ ಹೂ ಎವರ್ ಯು ಫೈಂಡ್ ಇಟ್ಸ್ ಕರೆಕ್ಟ್. ಬಟ್ ನೀವು ಇವಾಗ ಬಿಟ್ಬಿಟ್ರೆ ಎಜುಕೇಷನ್ನ ಬಿಟ್ಬಿಟ್ಟು ನಾನು ಅವ್ರಿಂದ ಹೋಗ್ತೀನಿ ನಾನು ಇವನಿಂದ ಹೋಗ್ತೀನಿ ಅಂತ ಅನ್ಕೊಂಡು ಹೋದ್ರೆ ಅದ ಎಂಡ್ ಆಫ್ ದ ಡೇ ನಿಮ್ಮ ಲೈಫ್ ಸ್ಪಾಯ್ಲ್ ಆಗೋದು. ಶಿಕ್ಷೆ ಆಗುತ್ತೆ ಅಂತ ಅನ್ಸುತ್ತಾ, ಯಾಕಂದ್ರೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ? ಮ್ಯಾಮ್ ಡೆಫಿನೆಟ್ಲಿ ಶಿಕ್ಷೆ ಆಗುತ್ತೆ ಅನ್ಸುತ್ತೆ, ಬಟ್ ಡಿಲೇ ಮಾಡ್ತಾರೆ ಸಮ್ಟೈಮ್ಸ್. ಬಟ್ ವಿ ರಿಕ್ವೆಸ್ಟ್ ದೆಮ್ ಡಿಲೇ ಮಾಡ್ದಿರಾ ಆಲ್ರೆಡಿ ನಿಮಗೆಲ್ಲ ಗೊತ್ತು, ಇವಾಗ ಇನ್ಸ್ಟಾಗ್ರಾಮ್ ಸೋಷಲ್ ಮೀಡಿಯಾ ಯೂಟ್ಯೂಬ್ ವಾಟ್ ಎವರ್ ನೀವು ಓಪನ್ ಮಾಡಿದ್ರು ಎಲ್ಲಿ ನೋಡಿದ್ರು ಜಸ್ಟಿಸ್ ಫಾರ್ ನೇಹಾ ಅಂತಾನೆ ಬರ್ತಿದೆ. ಸೊ ಅದನ್ನ ನೋಡಿ ಸಿಗತ್ತೆ ಅಂತ ಅನ್ಸುತ್ತಾ? ಮ್ಯಾಮ್ ಅನಿಸುತ್ತೆ ಮ್ಯಾಮ್, ಬಿಕಾಸ್ ವಿ ಆರ್ ಲೈಕ್ 50-50 ಅಂತಾನೆ ಹೇಳ್ಬೋದು, 50% ಪಕ್ಕ ಬಂದೇ ಬರುತ್ತೆ ಅನ್ಸುತ್ತೆ. ಯಾವುದೇ ಪಕ್ಷ ಇದ್ರು ಕೂಡ ಯಾವುದೇ ಇನ್ಸಿಡೆಂಟ್ ಆಗಲಿ BJP ಇರಲಿ ಕಾಂಗ್ರೆಸ್ ಇರಲಿ JDS ಇರಲಿ ಯಾವುದೇ ಇದ್ರು ಕೂಡ ತನ್ನ ಅನುಕೂಲಕ್ಕೆ ಬೇಕಾದಂತೆ ಎಲ್ಲ ಪಕ್ಷಗಳು ಕೂಡ ಬಳಸ್ಕೊಳ್ಳುತ್ತೆ. ಹಾಗಾಗಿ ಮ್ಯಾಮ್ ಅದು ಆಬ್ವಿಯಸ್ಲಿ ಅದಿದ್ದೇ ಇರುತ್ತೆ ಮ್ಯಾಮ್. ಇವಾಗ ಪಾಲಿಟಿಕ್ಸ್ ಅಂತ ಅಲ್ಲ, ಹ್ಯೂಮನ್ ಆಗಿ ತಗೊಳ್ಳಿ. ಇವಾಗ ಬೇರೆಯವರು ಓದ್ತಿದ್ದಾರೆ ಅಂದರೆ ಇನ್ನೊಬ್ಬರಿಗೆ ಆ ಸೆಲ್ಫಿಶ್ನೆಸ್ ಬರುತ್ತೆ, ಶಿ ಈಸ್ ರೀಡಿಂಗ್ ನಾನು ಯಾಕೆ ಓದೋಕ್ಕಾಗಲ್ಲ, ಅವ್ಳು ಅಷ್ಟು ಚೆನ್ನಾಗಿ ಓದ್ತಿದ್ದಾಳೆ ನಾನು ಯಾಕೆ ಓದೋಕ್ಕಾಗಲ್ಲ. ಇದು ಮ್ಯಾಮ್ ಜೆಲಸಿನೆಸ್ ಅಂತ ಅನ್ಕೋಬೋದು, ಸೆಲ್ಫಿಶ್ನೆಸ್ ಅಂತ ಅನ್ಕೋಬೋದು. ಲೈಕ್ ಅವ್ರಿಗೆ ಅವರೇ ಅನ್ಕೊತಾ ಇರ್ತಾರೆ ಲೈಕ್ ಯಾಕೆ ಸುಮ್ಮನೆ ನಾನು ಹೋಗ್ಬಿಟ್ಟು ಇನ್ವಾಲ್ವ್ ಆಗೋದು ಅಂತ ಅನ್ಕೊತಾರೆ. ಇವಾಗ ಯಾರಾದ್ರೂ ಅಷ್ಟೇ ಮ್ಯಾಮ್, ಪ್ರಾಬ್ಲಮ್ ಏನಾದರೂ ಇದ್ದರೆ
ನಾನು ಹೋಗ್ಬಿಟ್ಟು ಯಾಕೆ ಹಲಗ್ ಬಿಲ್ಲಿ ಅಂತ ಅನ್ಕೊಂತಾರೆ, ಯಾರು ಜಸ್ಟಿಸ್ ಕೊಡೋಣ ಅಂತ ಮುಂದಕ್ಕೆ ಬರಲ್ಲ. ಅದ್ರಲ್ಲಿ ಸ್ವಲ್ಪ ಜನ ಮಾತ್ರ ಕಾಣಿಸ್ಕೊಂತಾರೆ, ಎಸ್ ಮಾಡಬೇಕು ಮಾಡಬೇಕು, ಅವ್ರಿಗಿರೋದಕ್ಕೆ ಸೊಸೈಟಿಗೆ ಗಿಫ್ಟ್ ಬ್ಯಾಕ್ ಕೊಡಕ್ಕೆ ಬರ್ತಾರೆ, ಬಟ್ ಅವ್ರನ್ನೂ ಕೊಡೋಕ್ಕೆ ಬಿಡಲ್ಲ ಸ್ವಲ್ಪ ಜನ. ಅವ್ರನ್ನ ಅಟ್ಲೀಸ್ಟ್ ಕೊಡಕ್ಕೆ ಬಿಟ್ಟರೆ ದೇ ವಿಲ್ ಅಟ್ಲೀಸ್ಟ್ ಟ್ರೈ ಟು ಗಿವ್ ಅಸ್ ಜಸ್ಟಿಸ್ ಅಂತ. ಏನು ಆರೋಪಿ ಇದ್ದಾರೆ ಫಯಾಜು, ಅವ್ರೇನಾದರೂ ಅಪರಾಧ ಸಾಬೀತಾಗಿ ಅವ್ರ ಅಪರಾಧಿ ಅಂತ ಆದರೆ ಸೊ ಏನು ಶಿಕ್ಷೆ ಕೊಡಬಹುದು? ಮ್ಯಾಮ್ ಆಬ್ವಿಯಸ್ಲಿ ಮ್ಯಾಮ್ ಎಲ್ಲ ಕಡೆ ಇವಾಗ ಒಬ್ಬರನ್ನ ಕೊಂದಿದ್ದಾರೆ, ಅವ್ರು ಇದ್ರೂ ಇವಾಗ ಅವ್ರು ಇದ್ರೂ ನೆಕ್ಸ್ಟ್ ಟೈಮ್ ಅದು ಮಾಡಲ್ಲ ರಿಪೀಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಕೊಡ್ತೀರಾ? ಸೊ ಮ್ಯಾಮ್ ಏನು ಯಾವ ಕಡೆ ಈ ಥರ ದಿಶಾ ಕೇಸಸ್ ಯಾವ ಥರ ನಡೆದ್ರೂ ಒಂದೇ ಒಂದು ಹೇಳ್ತಾರೆ, ಹೆಣ್ಣು ಹುಡುಗಿರು ಎನ್ಕೌಂಟರ್ ಮಾಡಿ ಅಂತ. ದಟ್ ಈಸ್ ವಾಟ್ ವಿ ಫೀಲ್ ಆಲ್ಸೋ. ಯಾಕಂದರೆ ಮ್ಯಾಮ್ ಇಂಥ ಅವ್ರನ್ನ ನಮ್ಮ ಸೊಸೈಟಿಯಲ್ಲಿ ಬೆಳೆಸ್ತಿದ್ದೀವಿ ಅಂತ ಅಂದ್ರೇ ಹೆಣ್ಮಕ್ಳಿಗೆ ಅದು ಅವ್ರಿಗಿರೋ ಪ್ರೈವಸಿ ಅವ್ರ ಅವ್ರಿಗಿರೋ ಫ್ರೀಡಮ್ನ ಅವ್ರ ಕಲ್ತ್ಕೊಂಡಂಗೆ ಇರುತ್ತೆ. ಸೊ ವಿ ಗೋ ಫಾರ್ ಜಸ್ಟಿಸ್ ಲೈಕ್ ಎನ್ಕೌಂಟರ್ ಓನ್ಲಿ ಮ್ಯಾಮ್, ಎಲ್ಲರೂ ದ ಸೇಮ್ ಥಿಂಗ್ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್.